ಅಂದ್ರೆ ಇಷ್ಟೊಂದು ಇರಲಿಲ್ಲ. ಇದು ನಾವು ಬೇರೆ ಬೇರೆ ಸಿನಿಮಾಗಳ, ನಾನು ಒಂದಷ್ಟು ಮ್ಯೂಸಿಕ್ ಮಾಡಿದ್ದೇನೆ, ಜನ್ಮ ಜೋಡಿ ಜೋಡಿ ಅಕ್ಕಿ ಥರ ಹಳ್ಳಿ ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿದ್ದೆ, ಅದರಲ್ಲಿ ನೋಡಿದ್ದೆ. ಆಮೇಲೆ ಈ ಶೂಟಿಂಗ್ ಟೈಮಲ್ಲಿ ಮಂಡ್ಯ ಬೇರೆ ಬೇರೆ ಪರಿಸರಗಳಲ್ಲಿ ನೋಡಿರೋದು ಗೊತ್ತಿತ್ತು. ಆದರೆ ಸತೀಶ್ ಅವ್ರದ್ದು ಒಂದು ಗಾಢವಾದ ಅನುಭವ ಅವರಲ್ಲಿ ಇದ್ದಿದ್ದರಿಂದ, ಜೊತೆಗೆ ಅವರು ಈ ಇಲೆಕ್ಷನ್ನ ಬಿಸಿ ಅವರ ಸ್ವಂತ ಅನುಭವ ಆದ್ದರಿಂದ ಅವರು ಅದನ್ನು ಇಲ್ಲಿ ತಂದರು. ಅನುಭವ ಇಲ್ಲದೆ ಕತೆ ಮಾಡಿದ್ರೆ ಅದು ವರ್ಕೌಟ್ ಆಗಲ್ಲ. ಕತೆಗಾರ ಅವನ ಅನುಭವದಿಂದ ನೋಡಿರೋದನ್ನ ಅವನು ಕಥೆಯಲ್ಲಿ ತಂದ್ರೇನೆ ಆ ಕಥೆಯಲ್ಲಿ ಸತ್ವ ಶಕ್ತಿ ಇರುತ್ತೆ. ಹಾಗಾಗಿ ಇವತ್ತು ದರ್ಬಾರ್ ಕಥೆ ಅಷ್ಟು ಸ್ಟ್ರಾಂಗ್ ಆಗಿ ಬರೋದಕ್ಕೆ ಕಾರಣ ಸತೀಶ್ ಅವರ ಅನುಭವ, ನಮ್ದು ಒಂಚೂರು ಪಾರು ಅನುಭವಗಳು. ಸೊ ಇದೆಲ್ಲ ಸೇರಿದ್ರಿಂದ ಅದು ಸಹಜವಾಗಿ ಮೂಡಿ ಬಂತು. ನೀವು ನೋಡಿದ್ರೆ ಆ ಮಾರ್ಸಿಂಗನಹಳ್ಳಿ ಮಲರಾಜ ಅಣ್ಣ ಇಂಟ್ರೋಲ್ ನಂತರ ಎಲ್ಲರೂ ಕಟ್ಪಟ್ಟು ಹಿಡಿದು ಹೇಳ್ತಾರಲ್ಲ, ಅದು ನಡೆಯುವಂತ ಇದು. ಅದು ನಡೆದಿಲ್ಲ, ಆ ಘಟನೆ ನಡೆದಿಲ್ಲ, ಅದು ಇವರ ಕ್ರಿಯೇಷನ್. ಬಟ್ ಆದ್ರೆ ಅಂಥದ್ದು ನಡಿಬಹುದು ಅಂತ ಫೀಲ್ ಆಗುತ್ತೆ ನಮ್ಗೆ. ಅಂದ್ರೆ ಸಹಜತೆಯನ್ನ ಇವರು ತಂದಿದ್ದಾರೆ ನಮ್ಗೆ. ಅದು ನಮ್ಗೆ ನನಗೊಂಥರ ಖುಷಿ. ಯಾಕಂದ್ರೆ ನಾನು ಲೈಕ್ ಮಾಡೋದು ಇಂಥ ಸ್ಕ್ರಿಪ್ಟ್ ಅನ್ನ. ನನಗೆ ಸ್ಕ್ರಿಪ್ಟ್ ಅಂದ ತಕ್ಷಣ ಅದು ಅಲ್ಲಿ ಅತಿರೇಕ ಇರಬಾರ್ದು, ಸಂಭಾಷಣೆಯಲ್ಲಿ ಕೃತಕತೆ ಇರಬಾರ್ದು. ನಾನು ಸೀರಿಯಲ್ ನೋಡ್ತೀನಿ, ಪೌರಾಣಿಕ ಸೀರಿಯಲ್ ಬಂದ್ರೆ ತುಂಬಾ ಬುಕ್ಕಿಶ್ ಆಗಿ ಮಾತಾಡ್ತಾರೆ. ಯಾಕೆ ದೇವರುಗಳು ಬುಕ್ಕಿಶ್ ಆಗಿ ಮಾತಾಡ್ಬೇಕು, ನಮ್ ತರ ಯಾಕೆ ಮಾತಾಡಲ್ಲ ಅಂತ ನಮ್ಗೆ ಅಂತರ ಅನ್ಸುತ್ತೆ. ನಂಗೆ ಆ ತರ ಸ್ವಭಾವ ನಂದು. ಹಾಗಾಗಿ ನನ್ಗೆ ಈ ಸ್ಕ್ರಿಪ್ಟ್ ತುಂಬಾ ಆಪ್ಟ್ ಆಯ್ತು, ಇಷ್ಟ ಆಯ್ತು. ಅದು ನಿಮಗೂ ಇಷ್ಟ ಆಗಿ ನೀವು ಅದನ್ನ ನಮ್ಗೆ ಸಪೋರ್ಟ್ ಮಾಡಿದ್ರಿ, ಆ ಮಟ್ಟಿಗೆ ನಾವು ಯಾವಾಗ್ಲೂ ನಾವು ಇಡೀ ತಂಡ ನಿಮಗೆ ಋಣಿ ಆಗಿದ್ದೀವಿ. ಆ ಒಂದು ಖುಷಿಗೆ ನಾವು ಇವತ್ತು ಸೇರಿದ್ದೀವಿ.